ಜೊತೆಗೆ ತುಪ್ಪ ಹಾಕೊಂಡು ಹೊಡೆದ್ಬಿಟ್ಟೆ ಬರೋದು ನೋಡ್ರಿ. ಈಗ ಅದೇ ತರ ಮುದ್ದೆ ತಿಂತಾ ಇದ್ದೀರಿ ಅಂತ ಅಂದ್ರೆ ಮೈಮೂಲ್ ವಿಚಾರ ಏನದೆ, ಮೈಮೂಲ್ ವಿಚಾರದಲ್ಲಿ ಸಾಕಷ್ಟು ರಾಜಕೀಯ ನಡೀತಾ ಇದೆ. ಈವರೆಗೆ ನಡೀತಿದ್ದ ಅಕ್ರಮ ಅಲ್ಲ, ಈ ಸರಿ ನಡೀತಿದ್ದ ಅಕ್ರಮ ತೀರಾ ದೊಡ್ಡ ಮಟ್ಟದಾಗಿದೆ. ನಿಲ್ಲೇಬೇಕು, ನಿಲ್ಲೋವರೆಗೆ ನಾವು ಬಿಡಲ್ಲ, ಹೋರಾಟ ಮಾಡ್ತೀವಿ ಅಂತ ನಿಮ್ಮ ಪಕ್ಷದವರೊಬ್ರು ಸಚಿವರು ಮೊನ್ನೆ ಸಚಿವರು ಮಾಜಿ ಸಚಿವರು ಹೇಳ್ತಾರೆ. ನಾನು ಆಗಲೇ ಹೇಳಿದ್ದೀನಿ, ನನಗೂ ಯಾವಾಗಲೂ ಕೂಡ ನಾನು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನೇಮಕಾತಿಲಾಗಲಿ ನನ್ನ ಪಾತ್ರನೂ ಇಲ್ಲ, ನನ್ನ ಅಪಾಯಿಂಟ್ಮೆಂಟ್ ಪಡ್ಕೊಂಡೂ ಇಲ್ಲ. ಒಂದು ನನ್ನ ಮಗನೇ ಡೈರೆಕ್ಟ್ ಇದ್ದರು, ನಾವು ಪಡ್ಕೊಂಡಿಲ್ಲ, ಆಗಲೇ ಉತ್ತರ ಕೊಟ್ಟಿದ್ದೀನಿ. ಮೈಮೂಲಲ್ಲಿ ಸುಮಾರು 2016 ಅವರು ಪ್ರಯತ್ನ ಮೆಗಾ ಡೈರಿ ಮಾಡಿದ್ಮೇಲೆ, ಹಿಂದೆ ಯಡಿಯೂರಪ್ಪನ ಸಿ ಎಮ್ ಆಗಿದ್ದಾಗ, ಸಿದ್ದರಾಮಯ್ಯ ಸಿ ಎಮ್ ಆಗಿದ್ದ ಆ ಕಾಲದಿಂದಲೂ ಕೂಡ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂಥದ್ದಕ್ಕೆ ಮಾಡೋಕ್ಕಾಗಿಲ್ಲ. ಅವರು ಆವತ್ತಿಂದ ಪ್ರಯತ್ನ ಮಾಡಿ ನಮ್ಮ ಬಂಡಪ್ಪ ಕಾಶಂಪುರ ಅವರು ಅದನ್ನು ಮಂಜೂರಾತಿ ಮಾಡಿಕೊಟ್ಮೇಲೆ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈಗಿರ್ತಕ್ಕಂಥ ನಮ್ಮ ಸಹಕಾರ ಸಚಿವರ ಮಾರ್ಗದರ್ಶನದಲ್ಲಿ ಕಾನೂನು ರೀತಿಯ ಮಾಡಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರದು ಆಶಯ. ಇರ್ಬೋದು, ಅವ್ರಿಗೆ ಗೊತ್ತಿರುತ್ತೆ ಎಲ್ಲ, ಏಕೆಂದರೆ ಅವರು ಮುಂದೇನೂ ಹಿಂದೆ ಇದ್ದು ಮಾಡಿಸ್ತಾರೆ, ಮುಂದಕ್ಕೆ ಬಂದು ಮಾಡ್ತಾರೆ. ಸಾರಾ ಮಹೇಶ್ಗೆ ಅದೆಲ್ಲ ಒಳ್ಳೆ ವಿದ್ವತ್ ಇದೆ. ಅದು ಅವ್ರು ಹೇಳಿದಂತ ಸಾರಾ ಮಹೇಶು ಆ ಅಧ್ಯಕ್ಷರು ಅಲ್ಲೇ ಡೈರಿ ಅಧ್ಯಕ್ಷರಾಗಿ, ಅವ್ನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಭಾಳ ಅನುಭವ ಇರ್ತಕ್ಕಂಥವರು ಡೈರಿ ಅಧ್ಯಕ್ಷರಾಗಿದ್ದಾರೆ. ಅಧ್ಯಕ್ಷರುಗಳದೇ ಎಲ್ಲ ನಡೆಯಲ್ಲ ಯಾವತ್ತು. ಸಾರಾ ಮಹೇಶ್ ಅವ್ರ ಥರ ಯಾರೂ ಅಧಿಕಾರ ನಡೆಸೋಕ್ಕಾಗಲ್ಲ. ನಮ್ಮಲ್ಲಿ ನಮ್ಮ ತಾಲೂಕಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ನಾವು ಟಚ್ ಮಾಡಲ್ಲ, ಜಿಲ್ಲಾ ಪಂಚಾಯತಿಯವರು ಟಚ್ ಮಾಡಲ್ಲ, ತಾಲೂಕು ಪಂಚಾಯತಿಯವರು ಟಚ್ ಮಾಡಲ್ಲ. ಅವ್ರವ್ರ ವ್ಯಾಪ್ತಿಲಿ ಅಧಿಕಾರ ಅವರವರೇ ಚಲಾಯಿಸ್ಬೇಕು, ಒಳ್ಳೇದೋ ಕೆಟ್ಟದ್ದು ಅವ್ರಿಗೆ ಬಿಟ್ಬಿಡ್ತೀವಿ ನಾವು. ಅವ್ರ ಥರ ನಾನೇ ನಡೆಸ್ಬೇಕು ಶಾಸಕನಾಗಿ ಅಂತೇಳಿ ನಾವು ಮಾಡೋಕ್ಕೋಗಲ್ಲ. ಹಂಗೆ ನಮಗೂ ಅವ್ರಿಗೂ ಅಷ್ಟೇ ವ್ಯತ್ಯಾಸ, ನಾವು ಅವ್ರಿಗೆ ಬಿಟ್ಬಿಡ್ತೀವಿ. ಅವ್ರ ಅಧಿಕಾರಿಗಳು ಇರ್ತಾರೆ ಅಲ್ಲಿ, ಕೆ ಎಸ್ ಮಾಡಿರೋ ಅಧಿಕಾರಿಗಳಿದ್ದಾರೆ, ರಿಜಿಸ್ಟ್ರಾರ್ ಇದ್ದಾರೆ, ಸೆಕ್ರೆಟ್ರಿ ಇದ್ದಾರೆ. ಅವರು ಏನು ಕಂಡುಹಿಡಿದಿದ್ದಾರೆ ಏನು ಅಂತ ನನಗಂತೂ ಗೊತ್ತಿಲ್ಲ. ಅವರಂತೂ ಮಾಡ್ತಾಯಿದ್ದಾರೆ. ಮೊನ್ನೆ ಕಾಗದ ಪತ್ರ ಸಮಿತಿ ಅಧ್ಯಕ್ಷ, ನಾನು ಹಿಂದೆ ಕಾಗದ ಪತ್ರ ಸಮಿತಿ ಅಧ್ಯಕ್ಷ ಆಗಿದ್ದೆ, ಆ ಸಮಿತಿ ವ್ಯಾಪ್ತಿ ಏನು ಎಲ್ಲವೂ ಕೂಡ ಗೊತ್ತು, ಅಲ್ಲೂ ಕೂಡ ನಡೆಸಿದ್ದಾರೆ ಅಂತ ಕೇಳಿದೆ. ಅಪ್ಪ, ನಾನು ಸಾರಾ ಮಹೇಶ್ ಅವ್ರಿಗೆ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿದ್ದೀನಿ. ಅದು ನಿನಗೆ ಸಾರಾ ಮಹೇಶ್ ಇಬ್ಬರಿಗೆ ಗೊತ್ತಿರೋ ಚೆನ್ನಾಗಿ, ನನಗೆ ಅದೇನು ಗೊತ್ತಿಲ್ಲ. ಒತ್ತುಕೊಂಡು ನಿನಗೆ ಸಾರಾ ಮಹೇಶ್ ಇಬ್ಬರು ಚೆನ್ನಾಗಿ ಗೊತ್ತಿದೆ, ಅದರಿಂದ ನನಗೆ ಅದೇನು ಗೊತ್ತಿಲ್ಲ. ನಾನು ನೋಡಕ್ಕೆ ಹೋಗಲ್ಲ. ಆಡಳಿತ ಮಂಡಳಿ ಇದೆ, ರಿಜಿಸ್ಟ್ರಾರ್ ಇದ್ದಾರೆ, ಮಂತ್ರಿಗಳಿದ್ದಾರೆ, ನೋಡ್ತಾರೆ. ಅದು ನೋಡೋಕ್ಕೆ ಬೇರೆ ಕೆಲಸ ಇಲ್ಲ ನನಗೆ, ಅದು ನೋಡ್ಕೊಂಡು ನಾನೇ ಯಾರು ನೋಡ್ಕೊಂಡು ಕೂತ್ಕೊಳ್ಳೋಕ್ಕೆ. ನಾನು ಹಿಂದೆ ಮಹಾಮಂಡಲದಲ್ಲಿ ಬಿಟ್ಟು ಬಂದಮೇಲೆ ಯಾವುದೇ ಸಹಕಾರ ಸಂಘಗಳಲ್ಲಿ ಹಸ್ತಕ್ಷೇಪ ಮಾಡಲ್ಲ, ಒಂದು ಪಂಚಾಯತಿಲಿ ಹಸ್ತಕ್ಷೇಪ ಮಾಡಲ್ಲ, ಒಂದು ಜಿಲ್ಲಾ ಪರಿಷತ್ತಲ್ಲಿ ಹಸ್ತಕ್ಷೇಪ ಮಾಡಲ್ಲ. ಆ ಚುನಾಯಿತ ಪ್ರತಿಗಳು ಇರ್ತಾರೆ, ಚೆನ್ನಾಗಿ ಕೆಲಸ ಮಾಡಿದ್ರೆ ಮುಂದೆ ಬರ್ತಾರೆ, ಮಾಡಲಿಲ್ಲ ಅಂದರೆ ಜನ ಅವರು ಶಿಕ್ಷೆ ಕೊಡ್ತಾರೆ. ಮತದಾರ ಕೈಯಲ್ಲಿದೆ ಅದೆಲ್ಲ, ನಾನು ಅದು ಹತ್ಕೊಂಡು ಹೋಗಕ್ಕೆ ನಂಗೆ ಬೇರೆ ಏನು ಕೆಲಸ ಇಲ್ಲ ಮಾಡೋಕ್ಕೆ. ರೇವಣ್ಣ ಅವ್ರದ್ದು ಇದೆಯಲ್ಲ ಸರ್, ಹಾಸನದಲ್ಲಿ ಸ್ಟಾಪ್ ಮಾಡಿದ್ದಾರೆ, ಒಂದು ಏನು ಸರ್ಕಾರದಿಂದ ತಡೆ ತಂದಿದ್ದಾರೆ, ಆದರೆ ಮೈಸೂರಲ್ಲಿ ನೋಡು ಅದೆಷ್ಟು ಚೆನ್ನಾಗಿ ತಿಳ್ಕೊಂಡಿದ್ಯಾ ನೀನು, ಹಾಸನದಲ್ಲಿ ನಿಂತೋಗಿದೆ ಮತ್ತು ಹಿನ್ನೆಲೆಯಲ್ಲಿ ನಿಂತೋಗಿದೆ. ನಾನಂತಲ್ಲ ಸರ್, ಮಾಜಿ ಸಚಿವರು ಮಾತಾಡಿದ್ರೆ ನಿಮ್ಗೆ ಗಮನ, ಅವ್ರು ಹೇಳಿದ್ದ ಅದ್ಯಾವುದೋ ನನಗೆ ಗೊತ್ತಿಲ್ಲ, ಓಕೆ.